ತುಮಕೂರಿನ ಡಿಎಚ್ಒ ಕಚೇರಿಯ ಉಳಿಕೆ ನಿರ್ಮಾಣ ಕಾಮಗಾರಿ ವಿಳಂಬ ಮಾಡಿದ್ದಕ್ಕೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೇರಿದ ಉಳಿಕೆ ಕಟ್ಟಡ ನಿರ್ಮಿಸಲು 1,45,00,000 ರೂಪಾಯಿ ನೀಡಿದರೂ ಕಟ್ಟಡ ನಿರ್ಮಾಣ ಆರಂಭಿಸದ ಬಗ್ಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಡಿಎಚ್ಒರವರನ್ನು ತರಾಟೆಗೆ ತೆಗೆದುಕೊಂಡರು. ತುಮಕೂರಿನಲ್ಲಿ ಜಿಲ್ಲಾ ಪಂಚಾಯಿತಿಯ ಸಾಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರೂ ಆಗಿರುವ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿರವರು ಸಭೆಯಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಹಣ ನೀಡಿದ್ದರೂ ಏಕೆ ಆರಂಭಿಸುತ್ತಿಲ್ಲವೆಂದು ಡಿಎಚ್ಒ ಡಾ ರಂಗಸ್ವಾಮಿರವರನ್ನು ಪ್ರಶ್ನಿಸಿದರು. ಕಳೆದ 3 ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕೆಲಸ ಏಕೆ ಆರಂಭಿಸಿಲ್ಲವೆಂದು ಪ್ರಶ್ನಿಸಿದಾಗ, ನಾನು ಸಾಕಷ್ಟು ಬಾರಿ ಪ್ರಯತ್ನ ಮಾಡುತ್ತಲೇ ಇದ್ದೇನೆ, ಆದರೂ ನಿರ್ಮಾಣ ಕಾರ್ಯ ಆಗುತ್ತಿಲ್ಲವೆಂದು ರಂಗಸ್ವಾಮಿರವರು ಸಭೆಯಲ್ಲಿ ಅಸಹಾಯಕತೆ ಪ್ರದರ್ಶಿಸಿದರು. ನಾನು 3 ಬಾರಿ ಟೆಂಡರ್ ಕರೆದಿದ್ದೇನೆ, ಲಿಖಿತವಾಗಿಯೂ ಸಹ ಗುತ್ತಿಗೆದಾರರಿಗೆ ತಿಳಿಸಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಹೇಳಿದರು. ಹೆಚ್ಚು ಕಡಿಮೆ ವಾರದ 4-5 ದಿನ ಅವ್ರಿಗೆ ನಾನು ಕರೆ ಮಾಡ್ತಾನೆ ಇದ್ದೀನಿ, ಲಿಖಿತವಾಗಿ ಕಳಿಸಿದ್ದೀನಿ, ಅವ್ರ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗೆ 36 ಲಕ್ಷ ರೂಪಾಯಿ ನೀಡಿದ್ದು ಅದರಲ್ಲಿ 22 ಕಾರ್ಯಕ್ರಮಗಳನ್ನು ಮಾಡಿದ್ದಾಗಿ ಅಧಿಕಾರಿ ಸಿಬಿ ರಂಗಯ್ಯರವರು ಸಭೆಗೆ ಮಾಹಿತಿ ನೀಡಿದರು. ಸಭೆಗೆ ಕ್ರಿಯಾ ಯೋಜನೆಯನ್ನು ತಕ್ಷಣ ಸಲ್ಲಿಸುವಂತೆ ಉಪ ಕಾರ್ಯದರ್ಶಿ ಪ್ರಕಾಶ್ ಸೂಚಿಸಿದರು. ಈ ಸಭೆಗೆ ಜಿಲ್ಲೆಯ ಎಲ್ಲಾ ಇಒಗಳು ಬರುವಂತೆ ಸೂಚನೆ ಹಾಗೂ ಫೋನ್ ಮುಖಾಂತರ ತಿಳಿಸಿದ್ದರು. ಕೇವಲ 4 ಮಂದಿ ಮಾತ್ರ ಇಒಗಳು ಬಂದಿದ್ದು ಉಳಿದ ಅಧಿಕಾರಿಗಳ ಗೈರು ಬಗ್ಗೆ ಉಪಾಧ್ಯಕ್ಷರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಆ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲು ಸೂಚನೆ ನೀಡಿದರು. ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದರೂ ಸಭೆಗೆ ಬಂದಿಲ್ಲ, ಇದರಿಂದಾಗಿ ನಾವೇನು ಮಾಡಲು ಸಾಧ್ಯ ಎಂದು ಉಪಕಾರ್ಯದರ್ಶಿ ಪ್ರಕಾಶ್ ಸಭೆಯಲ್ಲಿ ಅಸಹಾಯಕತೆ ವ್ಯಕ್ತಪಡಿಸಿದರು. ಸಾಮಾನ್ಯ ಸ್ಥಾಯಿ ಸಮಿತಿಯ ಸದಸ್ಯರಾದ ಶಿವಮ್ಮ, ಡಾ ನಾಗರಾಜ್, ಯಶೋಧಮ್ಮ, ಅಕ್ಕ ಮಹಾದೇವಿ, ರಾಜಣ್ಣ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು.